ಏನಮ್ಮ ಈ ಹುಡುಗಿ ಇಷ್ಟೊಂದು ಹಠ ಮಾಡ್ತಾಳೆ? ಅಲ್ಲ, ಈ ಹುಡುಗ ಇಷ್ಟ ಇಲ್ಲ ಅಂದರೆ ಇನ್ನು ಯಾವ ಥರ ಇರಬೇಕು ಅಂತ ಹೇಳಬೇಕು. ಅಂಥ ಹುಡುಗನೇ ಹುಡ್ಕೋಣ ಬೇಕಾದರೆ. ಅದ್ಬಿಟ್ಟು ಸುಮ್ಮನೆ ಮದುವೆ ಬೇಡ ಮದುವೆ ಬೇಡ ಅಂದರೆ ನಾನು ಏನು ಅರ್ಥ ಮಾಡ್ಕೋಬೇಕು? ಇಲ್ಲ ಕಣ, ಅವಳಿಗೆ ಯಾರೂ ಇಷ್ಟ ಆಗ್ತಿಲ್ಲ. ನಾನು ಆವತ್ತಿಂದ ಹೇಳ್ತಾನೆ ಇದ್ದೀನಿ, ಆದರೆ ಅವಳು ಅದನ್ನು ಒಪ್ತಾ ಇಲ್ಲ. ಶ್ಯಾಮ, ಅವಳು ಮದುವೆನೇ ಬೇಡ ಅನ್ನೋದಕ್ಕೆ ಕಾರಣನೂ ಇದೆ ಕಣ. ಕಾರಣನ ಏನದು? ಚಿಕ್ಕವಳಿದ್ದಾಗಲಿಂದ ನಿನ್ನ ಜೊತೆನೆ ಬೆಳೆದಿದ್ದಾಳೆ. ಅವಳ ಮನಸ್ಸು ತುಂಬ ನಿನ್ನನ್ನೇ ತುಂಬಿಕೊಂಡಿದ್ದಾಳೆ ಕಣ. ಈಗಲೂ ಅಷ್ಟೆ, ಅವಳ ಮನಸ್ಸಿನ ತುಂಬ ನೀನೇ ಇದ್ದೀಯ ಕಣ. ಅದಕ್ಕೆ ಅವಳಿಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನೀನು ಯಾವ ಕಣ್ಣು ತೋರಿಸಿದ್ರು ಅವಳಿಗೆ ಇಷ್ಟ ಆಗಲ್ಲ. ಮತ್ತೆ ಮುಂದೆ ಅವಳ ಮನಸ್ಸಿನಿಂದ ನೀನು ಅಳಿಸೋಗ್ಬೇಕು. ಆದರೆ ಅದು ಸಾಧ್ಯನಾ? ಶಿಲ್ಪಾ, ಏನ್ ಡ್ಯಾಡಿ? ಲಾಸ್ಟ್ ಮಂತ್ ನೀನು ವರ್ಕ್ ಮಾಡಿದ್ದು 18 ದಿನ ಅಲ್ವಾ? 18 ದಿನನ? ಒಂದ್ ನಿಮಿಷ ಡ್ಯಾಡಿ, ನೋಡ್ತೀನಿ. ಒಂಬತ್ತು ದಿನ ಡ್ಯಾಡಿ. ಒಂಬತ್ತು ದಿನನ? ಅಲ್ಲಮ್ಮ, ನೀನು ಹೋದ ದಿನ ಎಲ್ಲ ಕ್ಯಾಲೆಂಡರ್ಲಿ ಮಾರ್ಕ್ ಮಾಡಿದ್ದೀನಿ. ನನ್ನ ಲೆಕ್ಕದಲ್ಲಿ 18 ದಿನ ಇದೆ. ಇಲ್ಲ ಡ್ಯಾಡಿ, ಬರೀ 9 ದಿನ ಮಾತ್ರ. ನನ್ನ ಹತ್ರನೇ ಲೆಕ್ಕ ಇದೆಯಲ್ಲ. ಮತ್ತೆ ನೀನು ಶೂಟಿಂಗ್ ಇಲ್ಲದ ದಿನ ಯಾಕೆ ಹೋಗ್ತೀಯಾ ಹೇಳು. ಹೌದು ಶಿಲ್ಪ, ನಿಮ್ಮ ಡ್ಯಾಡಿ ಹೇಳಿದಾಗ ನನಗೂ ಶಾಕ್ ಆಯಿತು. ಕ್ಯಾಲೆಂಡರ್ಲಿ 18 ದಿನ ಅಂತಿದೆ, ಅಷ್ಟು ದಿನ ನೀನು ಹೋಗಿದ್ಯಾ ಅಲ್ವಾ? ನಿಜ ಅಮ್ಮ, 5 ದಿನ ಶೂಟಿಂಗ್ ಕ್ಯಾನ್ಸಲ್ ಆಯಿತು, ಒಂದಿನ ಬಟ್ಟೆ ತರಕ್ಕೆ ಅಂತ ಹೋಗಿದ್ದೆ. ಇನ್ನೂ 3 ದಿನದಲ್ಲಿ ಒಂದಿನ ಅನನಿನ ನೋಡೋಕ್ಕೆ ಅಂತ ಹೋಗಿದ್ದೆ. ಒಂದಿನ ನಾವು ಇಡೀ ಟೀಮವರೆಲ್ಲ ಊರಾಚೆ ಇರೋ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದನ್ನು ನೀನು ನಮಗೂ ಹೇಳಬೇಕಲ್ವಾ? ಆಗಲ್ಲ ಅಮ್ಮ, ಈ ಸರಿ ಎಲ್ಲ ಶೆಡ್ಯೂಲು ಬದಲಾಗೋಯ್ತು. ನಾನಿದ್ರೆ ಹೀರೋ ಬರ್ತಿರ್ಲಿಲ್ಲ, ಹೀರೋ ಬಂದರೆ ಅವ್ರ ತಾಯಿ ರೋಲ್ ಮಾಡೋರು ಬರ್ತಿರ್ಲಿಲ್ಲ. ಎಲ್ಲ ಕಡೆನೂ ಹೀಗೆ ಆಗೋಯ್ತು. ಮೊದಲೇ ಆರ್ಟಿಸ್ಟ್ ಪ್ರಾಬ್ಲಮ್ ಅಲ್ವಾ, ಅದಕ್ಕೆ ಹಾಗೇನಾದ್ರು ಆಗಿದ್ರೆ ಫೋನ್ ಮಾಡಿ ಹೇಳೋದಲ್ವಾ? ಏನ್ ಡ್ಯಾಡಿ, ನೀವು ಯಾವಾಗ ನೋಡಿದ್ರು ನಿಮ್ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ? ಕ್ಲಬ್ ಸೇರ್ಕೊಂಡ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ವಾ, ಅದಕ್ಕೆ. ಹಾಗೇನಿಲ್ಲ, ಬೇರೆ ಏನೋ ಕೆಲಸ ಇತ್ತು ಅಂತ ಕಾಣತ್ತೆ. ಅದಿರ್ಲಿ, ಲಾಸ್ಟ್ ಮಂತ್ ನೀನ್ ಕೆಲಸ ಮಾಡಿದ್ದು ಬರೀ 9 ದಿನ ಮಾತ್ರ ಅನ್ನೋ? ಹೂ ಡ್ಯಾಡಿ. ಹಾಗಾದ್ರೆ ಪೇಮೆಂಟ್ ಕರೆಕ್ಟ್ ಆಗಿದೆ? ಹೌದು. ವಿಜಿ, ಈ ತಿಂಗಳಿಂದ ಅವಳು ಎಷ್ಟು ದಿನ ಹೋಗ್ತಾಳೋ ನೀನೇ ಮಾರ್ಕ್ ಮಾಡ್ಕೋ. ಈ ಗೊಂದಲ ಕನ್ಫ್ಯೂಸ್ ಎಲ್ಲ ಯಾಕೆ? ಸರಿ ಶಿಲ್ಪ, ನೀನು ಅಷ್ಟೇ, ಎಲ್ಲರ ಹೊರಗೆ ಹೋಗ್ಬೇಕಾದ್ರೆ ನಿನಗೆ ಕಷ್ಟ ಆದರೂ ಪರವಾಗಿಲ್ಲ, ಮನೆಗೆ ಫೋನ್ ಮಾಡಿ ಹೇಳಬೇಕು. ಯಾಕೆ ಮಮ್ಮಿ, ನಾನೇನು ಚಿಕ್ಕ ಮಗುನಾ? ಚಿಕ್ಕ ಮಗು ಅಲ್ಲ, ಅದಕ್ಕೆ ಹೇಳ್ತಾ ಇರೋದು. ನೋಡು ಶಿಲ್ಪ, ನಿನ್ನ ಬಗ್ಗೆ ತುಂಬ ಕೆಟ್ಟ ಸುದ್ದಿ ಹರಡ್ತಾ ಇದೆ. ಡ್ಯಾಡಿ. ಹೌದು, ನೀನು ವಿಕ್ಕಿ ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತೀರಾ ಅಂತ ನಿಮ್ಮ ಯೂನಿಟ್ ಹುಡುಗರೇ ಮಾತಾಡ್ತಿರ್ತಾರಂತೆ. ನಮ್ಮ ಯೂನಿಟ್ ಅವರ ಯಾರು ಹೇಳಿ? ಅದೆಲ್ಲ ಬೇಡ, ಈ ಸುದ್ದಿ ಸುಳ್ಳೇ ಇರಬಹುದು, ಆದರೆ ಇಂಥ ಸುದ್ದಿಗಳು ಹಬ್ತಾ ಇರ್ತವೆ ಅನ್ನೋ ವಿಚಾರ ನಿನಗೂ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇರೋದು. ನೀನು ಚಿಕ್ಕ ಮಗು ಅಲ್ಲ, ನೀನು ನಾನು ನೀನೇ ನೋಡ್ಕೋಬೇಕು ಎಲ್ಲ ವಿಚಾರದಲ್ಲೂ. ಶಿಲ್ಪ, ಅತ್ತೆ ಭಾಗೀರಥಿಯಲ್ಲಿ ತರಕಾರಿ ತರೋದಕ್ಕೆ ಹೋಗಿದ್ದಾಳಮ್ಮ, ಬರ್ತಾಳೆ? ಯಾಕೆ? ಯಾಕೂ ಇಲ್ಲ, ಯಾವಾಗಲೂ ಅಡುಗೆ ಮನೇಲಿ ಇರೋಳು, ನಿಮ್ಮನ್ನು ಬಿಟ್ಟಿರ್ತಾನೆ ಇರಲಿಲ್ಲ, ನಿಮ್ಮ ಸೆರೆಗಿಟ್ಕೊಂಡೇ ತಿರುಗ್ತಿರ್ತಾಳಲ್ಲ, ಅದಕ್ಕೆ ಕೇಳಿದೆ.
ಚಿಕ್ಕನಿಂದಲೂ ಅವಳ ತಾಯಿನ ನೋಡಿಲ್ಲ, ನೋಡಿದ್ದು ನನ್ನನ್ನೇ. ಪಾಪ ನಿನ್ನ ಥರನೇ ಅವಳು, ತಾಯಿಳದೆ ಬೆಳೆದ ಹುಡುಗಿ. ಅತ್ತೆ ಏನಂತ ಕೈಯಲ್ಲಿ ಗಾಯ? ಈತ ತರಕಾರಿ ಹೆಚ್ಚುವಾಗ ಸಣ್ಣ ಗಾಯ ಆಯ್ತು. ಯಾವತ್ತು? ಇದಾಗಿ ಒಂದು ವಾರ ಆಯ್ತು ಕಣಮ್ಮ. ಒಂದು ವಾರ ಆಯ್ತಾ? ಮತ್ತೆ ನೀವು ಆಯಿಂಟ್ಮೆಂಟ್ ಏನು ಹಚ್ಚಲಿಲ್ವಾ ಅತ್ತೆ? ಅರ್ಶನದ ಪುಡಿ ಹಾಕಿ ಕಟ್ಟಿದ್ದೀನಲ್ಲ, ವಾಸಿ ಆಗತ್ತೆ ಬಿಡಮ್ಮ. ಗಾಯ ಆದ್ರೆ ಅರ್ಶನದ ಪುಡಿ ಹಚ್ತಾರ? ಛೇ, ಡಾಕ್ಟರ್ ಹತ್ರ ಹೋಗ್ಲಿಲ್ವಾ ಅತ್ತೆ? ಓ, ನಿಂದು ಒಳ್ಳೆ ಕತೆ ಆಯ್ತು ಕಣೆ. ಇಷ್ಟು ಸಣ್ಣ ಗಾಯಕ್ಕೆ ಯಾರಾದರೂ ಡಾಕ್ಟರ್ ಹತ್ರ ಹೋಗ್ತಾರಾ? ಅದಕ್ಕೆ ನಾನೇ ಬಟ್ಟೆ ಸುತ್ತಕೊಂಡಿಲ್ವಾ? ಬಟ್ಟೆ ಸುತ್ತಕೊಂಡ್ರೆ ಗಾಯ ವಾಸಿ ಆಗತ್ತ? ಏನತ್ತೆ ನೀವು ಇಂಥ ವಿಷಯಗಳನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡಬಾರ್ದು. ನೋಡಿ, 40 ಆದ್ಮೇಲೆ ಏನೇನು ಕಾಯಿಲೆಗಳು ಬರ್ತಿರತ್ತೆ. ಸುಮ್ಮನೆ ನೀನು ನನ್ನನ್ನು ಕಾಯಿಲೆಗಳು ಅಂತ ಮಾಡಬೇಡ. ಇದು ಸಣ್ಣ ಗಾಯ ಅಷ್ಟೇ. ಹಾಗಲ್ಲ ಅತ್ತೆ, ಇಂಥ ಸಣ್ಣ ಗಾಯಗಳೇ ಮುಂದೆ ದೊಡ್ಡದಾಗೋದು. ಮೊದಲೆಲ್ಲ ನಿಮಗೆ ಗಾಯ ಆಗಿದ್ರೆ ಬೇಗ ವಾಸಿ ಆಗ್ತಿತ್ತೋ ಇಲ್ವೋ? ಹ್ಞೂ, ಹೌದು. ಮತ್ತೆ ಈಗ ಒಂದು ವಾರ ಆದರೂ ವಾಸಿ ಆಗಿಲ್ಲ ಅಂದ್ರೆ? ಚಳಿಗಾಲದಲ್ಲಿ ಬೇಗ ವಾಸಿ ಆಗಲ್ಲ, ಅದಕ್ಕೆ ರೋಗ ಅನ್ನೋದಾ? ನಿಮಗೆ ರೋಗ ಇದೆ ಅಂತ ನಾನು ಹೇಳಿಲ್ಲ ಅತ್ತೆ. ಸಣ್ಣ ಗಾಯ ಆದರೂ ಡಾಕ್ಟರಿಗೆ ತೋರಿಸ್ಬೇಕು ಅಂತ ಹೇಳಿದೆ ಅಷ್ಟೆ. ಸರಿ, ತೋರಿಸಿದ್ರಾಯ್ತು ಮೇಡಮ್. ಹಾಗೆಲ್ಲ ಹೇಳಿದ್ರೆ ಆಗಲ್ಲ ಅಂತೆ. ನಾನು ಇವತ್ತೇ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ ಶ್ಯಾಮ್ ಹೇಳ್ತೇನೆ. ಅನುಜ, ಸುಮ್ಮನೆ ಅದೆಲ್ಲ ಯಾಕಮ್ಮ? ಶ್ಯಾಮಾನು ಬೇಡ, ಭೀಮಾನು ಬೇಡ, ಮಧ್ಯಾಹ್ನದ ಮೇಲೆ ನಾನೇ ಹೋಗ್ತೀನಿ, ಸರಿನಾ? ರೋಗ ಅಂತೆ ರೋಗ, ಸಣ್ಣ ಗಾಯಕ್ಕು ದೊಡ್ಡ ರೋಗ. ಶ್ಯಾಮ್, ಕಾಫಿ ಅದಿಟ್ಟಿರು ಬಂದೆ. ಆರು ಹೋದ್ರೆ ನಂಗೆ ಗೊತ್ತಿಲ್ಲ, ಕಾಫಿ ಬಿಸಿಯಾಗಿದ್ದಾಗ ಕುಡಿದ್ರೇ ಚಂದ. ನನಗೆ ಕಾಫಿ ತುಂಬ ಬಿಸಿ ಇದ್ರೆ ಆಗಲ್ಲ, ನಿಂಗೆ ಗೊತ್ತಲ್ಲ. ಹ್ಞೂ, ಗೊತ್ತು ಗೊತ್ತು, ಎಲ್ಲ ಉಲ್ಟ. ನೀನು ಇಷ್ಟ, ನಿಮ್ಮ ಅಮ್ಮನೂ ಇಷ್ಟೆ. ಶ್ಯಾಮ್, ನಿನ್ನ ತಾಯಿ ಕೈ ನೋಡಿದ್ಯ? ಏನನ್ನು ಹೀಗೆ ಕೇಳ್ತೀಯ? ಹುಟ್ಟಿದಾಗಿಂದ ಅಮ್ಮನ ಕೈ ಅಡುಗೆ ರುಚಿ ನೋಡಿಕೊಂಡೇ ಬೆಳೆದಿರೋದು ನಾನು. ಇಂಥ ಮಾತುಗಳೇನು ಕಮ್ಮಿ ಇಲ್ಲ, ನಾನು ಹೇಳಿದ್ದು ಅದಲ್ಲ. ನಿಮ್ಮ ತಾಯಿ ಕೈ ಬೆರಳಿ ಗಾಯ ಮಾಡ್ಕೊಂಡಿದ್ದಾರೆ. ಏನು ಗಾಯನ? ಹ್ಮ್, ನಿಮ್ಮಮ್ಮ ಬೆರಳಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ. ಅದು ಅವತ್ತು ತರಕಾರಿ ಹೆಚ್ಚಬೇಕಾದ್ರೆ ಚಾಕು ತಾಗಿ ಸ್ವಲ್ಪ ರಕ್ತ ಬಂತಂತೆ. ಅಂತ ಏನು, ರಕ್ತ ಬಂತು, ನಾನು ಇದ್ದೆ. ನೀನು ಅಲ್ಲೇ ಇದ್ದ? ಅದನ್ನು ನೋಡಿಕೊಂಡು ನೀನು ಸುಮ್ಮನೆ ನಿಂತಿದ್ದ? ಅಯ್ಯೋ, ಅದೇನು ಮಹಾಗಾಯನ, ನಮ್ಮಲ್ಲಿ ಅದೆಲ್ಲ ಕಾಮನ್ ಅಲ್ಲ. ಶ್ಯಾಮ್, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಲ್ವಾ? ಯಾರಿದೆ ರೆಸ್ಪಾನ್ಸಿಬಲ್ ಮನುಷ್ಯ ನೀನು? ಅನು, ತರಕಾರಿ ಹೆಚ್ಚಬೇಕಾದ್ರೆ ಕೈಗೆ ಆಗ ಗಾಯ ಆಗ್ತಾನೆ ಇರುತ್ತೆ. ಹಾಗೆ ಎಲ್ಲ ಸಣ್ಣ ಪುಟ್ಟದಕ್ಕೂ ಆಸ್ಪತ್ರೆಗೆ ಹೋಗ್ತಾನೆ ಇರಬೇಕು ಅಂದರೆ ಬೇರೆ ಕೆಲಸ ಎಲ್ಲ ಬಿಟ್ಟು ಆಸ್ಪತ್ರೆಯಲ್ಲೇ ಇರಬೇಕಾಗತ್ತೆ ಅಷ್ಟೇ. ಸಿಲ್ಲಿ, ನೀನು ನಗ್ತಾ ಇದ್ರೆ ನನಗೆ ತಮಾಷೆ ಕಾಣುತ್ತೆ ಶ್ಯಾಮ್. ನಿನ್ನ ಜೋಕ್ಗಲ್ಲ, ಅಜ್ಞಾನಕ್ಕೆ. ಅನೋ, ನಾನೇ ಶೇವ್ ಮಾಡ್ಕೊಳ್ಳೋವಾಗ ಎಷ್ಟೊಂದು ಸರಿ ಕುಯ್ಕೊಂಡಿದ್ದೀನಿ, ಏನು ಮಾಡೋಕ್ಕಾಗತ್ತೆ? ನಮ್ಮ ಮನೆಯಲ್ಲೆಲ್ಲ ಈ ಥರ ಗಾಯಗಳಾದರೆ ಕಾಫಿ ಪುಡಿನೋ ಅರ್ಶಿನ ಪುಡಿನೋ ಹಾಕಿ ಬಟ್ಟೆ ಕಟ್ತೀವಿ, ಒಟ್ಟಿನಲ್ಲಿ ರಕ್ತ ನಿಲ್ಬೇಕಷ್ಟೆ. ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗತ್ತ? ಎಲ್ಲರೂ ಹೊರಟು ಜನಗಳೇ, ಯಾರಿಗೂ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ. ನಿನ್ನ ವಿಚಾರ ಬಿಡಪ್ಪ, ನಿಮ್ಮಮ್ಮಗೆ ಎಷ್ಟು ವಯಸ್ಸಾಗಿರಬಹುದು? 40 ದಾಟಿಲ್ವಾ? ಹ್ಞೂ, ಅಫ್ಕೋರ್ಸ್ 45 ಅಂತೂ ಆಗಿದೆ. ಮತ್ತೆ ಎಲ್ಲ ಕಾಯಿಲೆಗಳು ಅಟ್ಯಾಕ್ ಮಾಡೋ ವಯಸ್ಸಿದು, BP, ಶುಗರ್. ನಿಮ್ಮಮ್ಮಂಗೆ ಇದೆಲ್ಲ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೂ ಗಾಯ ಆಗಿ ಒಂದು ವಾರ ಆದರೂ ವಾಸಿನೇ ಆಗಿಲ್ಲ ಅಂದರೆ ನನಗೇನು ಡೌಟ್. ಅಂದರೆ
ಡಯಾಬಿಟಿಸ್ ಇದ್ರೂ ಇರಬಹುದು ಅಂದೆ. ಡಾಕ್ಟರ್ ಹತ್ರ ಹೋದ್ರೆ ಅನುಮಾನ ಪರಿಹಾರ ಆಗುತ್ತಲ್ವಾ? ಸಿಂಪಲ್ ವಿಷಯ, ಅಷ್ಟು ಮಾಡೋಕ್ಕಾಗಲ್ವಾ? ಆದರೆ ಇವತ್ತು ಸಾಯಂಕಾಲ ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಬಾಗಿರುತ್ತೆ ಹೇಳ್ತೀನಿ, ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಾ ಅಂತ. ಅದ್ರ ಬದಲು ಸುಮ್ಮನೆ ಇರೋದೇ ಒಳ್ಳೇದು. ಯಾಕೆ? ನಿಮ್ಮಮ್ಮ ಭಾಗೀರಥಿ ಮಾತು ಕೇಳ್ತಾರಾ? ಏನಾದರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಳ್ತಾರೆ. ನೀವೆಲ್ಲ ಅವ್ರು ಹೇಳಕ್ಕೆ ಕುಣಿತೀರಿ ಅಂತ ಅವರು ನಿಮ್ಮನ್ನು ಕುಣಿಸ್ತಾರೆ. ವಯಸ್ಸಾದವ್ರ ಬಗ್ಗೆ ಬರೀ ಪ್ರೀತಿ ಇದ್ರೆ ಸಾಲದು ಶ್ಯಾಮ್, ಕಾಳಜಿನೂ ಇರಬೇಕು. ಸರಿ, ನಾನೇನಾದರೂ ಮಾಡ್ತೀನಿ. ಕೃಷ್ಣಪ್ಪ, ನಿಮ್ಮನ್ನು ನೇರವಾಗಿ ಕೇಳ್ತಿದ್ದೀನಿ. ವಿಶಾಲಾಕ್ಷಿಯವರ ಮೇಲೆ ನಿಮಗೆ ದ್ವೇಷ ಹುಟ್ಟೋದಕ್ಕೆ ಏನು ಕಾರಣ? ಏನು ಮೇಡಮ್ ಇದು, ವಿಶಾಲಾಕ್ಷಿಯವ್ರ ಮೇಲೆ ನನಗೆ ಯಾಕೆ ದ್ವೇಷ? ನಾನು ಯಾಕೆ ಅವ್ರನ್ನ ದ್ವೇಷ ಮಾಡಲಿ ಹೇಳಿ? ಅವರೇನ ನಾಸ್ತಿ ಕಿತ್ಕೊಂಡವ್ರಾ? ನಿಮ್ಮ ಆಸ್ತಿನ ಅವ್ರು ಕಿತ್ಕೊಂಡಿದ್ದಾರೋ ಅಥವಾ ನಿಮಗೆ ಸಿಗಬೇಕಾದ ಆಸನ ಕಿತ್ಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮ ಪಕ್ಷದ ಒಳಗೆ ಅಂಥದ್ದೊಂದು ಮಾತು ಕೇಳಿ ಬರ್ತಾ ಇದೆ. ಅಂದರೆ ನೀವು ಊರು ಹೇಳಿದ ಗಾಳಿ ಮಾತನ್ನ ನಂಬಿಕೊಂಡು ನನ್ನ ವಿಚಾರಣೆ ಮಾಡ್ತಾ ಇದ್ದೀರಾ? ಹಾಗೆ ಅನ್ಕೊಳ್ಳಿ ಕೃಷ್ಣಪ್ಪ, ಬೇರೆ ಸಂದರ್ಭದಲ್ಲಾಗಿದ್ದರೆ ಈ ಥರ ಗಾಳಿ ಮಾತಿಗೆ ಕಿವಿ ಕೊಟ್ಟು ನಿಮ್ಮನ್ನು ಇಲ್ಲಿಗೆ ಕರೆಸಿ ವಿಚಾರಣೆ ನಡೆಸೋ ಸಂದರ್ಭನೇ ಬರ್ತಾ ಇರಲಿಲ್ಲ. ಆದರೆ ಈಗ ವಿಶಾಲಾಕ್ಷಿಯವರ ಗಂಡನ ಕೊಲೆ ಆಗಿದೆ. ವಿಶಾಲಾಕ್ಷಿ ಅವ್ರ ಗಂಡನ ಕೊಲೆ ಆದರೆ ವಿಶಾಲಾಕ್ಷಿ ಅವ್ರನ್ನ ವಿಚಾರಣೆ ಮಾಡಿ, ನಮ್ಮನ್ನು ವಿಚಾರಣೆ ಮಾಡಿದ್ರೆ ಏನು ಪ್ರಯೋಜನ? ಈ ಕೊಲೆಯಿಂದ ಲಾಭ ಪ್ರಯೋಜನ ಪಡ್ಕೊಳ್ಳೋ ವ್ಯಕ್ತಿ ಒಬ್ಬನೇ ಒಬ್ಬ. ಯಾವ್ಯಾವ ರೀತಿಯಿಂದ ವಿಚಾರಿಸಿದ್ರು ಲಾಭ ಪಡ್ಕೊಳ್ಳೋ ವ್ಯಕ್ತಿ ನೀವೇ. ಇದ್ಯಾಕೋ ಜಾಸ್ತಿ ಆಯಿತು ಮೇಡಮ್? ನಾನೇನೋ ಕೇಸಿನ ಬಗ್ಗೆ ನನಗೆ ಗೊತ್ತಿರೋದನ್ನು ಕೇಳ್ತೀರಾ ಅಂದರೆ ನನ್ನ ತಲೆ ಮೇಲೆ ಕತ್ತಿ ಇಡ್ತಾ ಇದ್ದೀರಲ್ಲ. ನೋಡಿ ಮೇಡಮ್, ರಾಜಕೀಯದಲ್ಲಿ ದ್ವೇಷ ಸ್ಪರ್ಧೆ ಎಲ್ಲ ಮಾಮೂಲೇ. ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಯಾವ ದೇಶ ತಗೊಂಡ್ರು ಇದೆಲ್ಲ ಅಲ್ಲಿ ಇದ್ದಿದ್ದೆ. ಇದು ನಿಮಗೂ ಗೊತ್ತಿದೆ. ಹಾಂ ಗೊತ್ತು. ಅದಕ್ಕೆ ಆ ದ್ವೇಷ ನಿಮ್ಮಲ್ಲಿ ಇದೆ ಅಂತಲೇ ನಿಮ್ಮನ್ನು ಇಲ್ಲಿಗೆ ಕರೆಸಿ ವಿಚಾರಿಸ್ತೀನಿ. ಅರ್ಥವಾಯಿತು ಮೇಡಮ್. ನಮ್ಮದು ಏನಿದ್ರೂ ಫೀಲ್ಡಲ್ಲಿ ಹೊಡೆದಾಡೋದೇ ಹೊರತು ಕೊಲೆ ಸುಲಿಗೆ ಮಾಡಿಸೋದ್ರಲ್ಲ. ನನಗದು ಗೊತ್ತು ಕೃಷ್ಣಪ್ಪ, ನೀವು ಪ್ರಾಮಾಣಿಕರು ಸಾಚ ಮನುಷ್ಯ ಅಂತ. ನಾನು ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಅದೆಲ್ಲ ಇರಲಿ, ಈಗ ವಿಷಯಕ್ಕೆ ಬರೋಣ. ವಿಶಾಲಾಕ್ಷಿ ಅವರ ಡ್ರೈವರ್ ಫಾಲಾಕ್ಷನ್ನ ನೀವೇ ಅವರ ಮನೆಗೆ ಕೆಲಸಕ್ಕೆ ಕಳಿಸಿದ್ದು ಅಲ್ವಾ? ಹೌದು, ಅವ್ರ ಡ್ರೈವರ್ ಬೇಕು ಅಂತ ಹೇಳಿದ್ರು, ಕಳಿಸ್ಕೊಟ್ಟೆ. ನೀವು ಅವನನ್ನ ಬರೀ ಡ್ರೈವರ್ ಆಗಿ ಅಲ್ಲಿಗೆ ಕಳಿಸಿರ್ಲಿಲ್ಲ, ನಿಮ್ಮ ಪರ್ಸನಲ್ ಇನ್ಫಾರ್ಮರ್ ಆಗಿ ಕಳಿಸಿದ್ರಿ. ಹೌದು ತಾನೆ? ಇನ್ಫಾರ್ಮರಾ?
ಅದು ಡ್ರೈವರ. ಏನು ಮೇಡಮ್, ನಾನು ಬೇಡ ಬೇಡ ಅಂದರು ತಾವಾಗೇ ನನಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡೋ ಜನ ನನ್ನ ಹತ್ರ ಇದ್ದಾರೆ. ಗುಡ್, ನಿಮ್ಮ ನೆಟ್ವರ್ಕ್ ಚೆನ್ನಾಗಿದೆ ಅಂತ ಗೊತ್ತು ಕೃಷ್ಣಪ್ಪನವರೇ. ಆದರೆ ಕೆಲವು ಮನೆಗಳ ಅಂತರಂಗದ ಸುದ್ದಿಗೆ ನಿಮ್ಮ ಹತ್ರ ನೆಟ್ವರ್ಕ್ ಇಲ್ಲ. ಅದಕ್ಕೆ ನೀವು ಅವರ ಅಡುಗೆಯವರನ್ನ ಅವರ ಡ್ರೈವರನ್ನ ಚೆನ್ನಾಗಿಟ್ಕೋತೀರಿ ಅಂತನೂ ಗೊತ್ತು. ಸಾರಿ ಮೇಡಮ್, ಬೇರೆಯವ್ರ ಮನೆ ವಿಷಯ ನನಗೆ ಬೇಕಾಗಿಲ್ಲ ಮೇಡಮ್. ಆದರೆ ವಿಶಾಲಾಕ್ಷಿ ಅವರ ಮನೆಯ ವಿಷಯ ಪ್ರತಿ ದಿನ ನಿಮಗೆ ತಿಳಿತಾ ಇತ್ತು. ಅವರ ಮಗ ಮನೆ ಬಿಟ್ಟು ಬೇರೆ ಹೋಗಿದ್ದು, ಅವ್ರ ಮನೆಯಲ್ಲಿ ಗಂಡ ದಿನ ಗಲಾಟೆ ಮಾಡ್ತಾ ಇದ್ದಿದ್ದು, ಪಾಲಿಟಿಕ್ಸ್ ಅವ್ರ ಮನೆಯಲ್ಲಿ ದ್ವೇಷ ತರಿಸಿದ್ದು, ಇದೆಲ್ಲವೂ ಕೂಡ ನಿಮಗೆ ಪ್ರತಿದಿನ ತಿಳಿತಾ ಇತ್ತು. ಅದು ಡ್ರೈವರ್ ಹಾಲಾಕ್ಷನಿಂದ. ಬಾಲಾಕ್ಷ ಆಗಾಗ ಬಂದು ವಿಶಾಲಾಕ್ಷಿ ಅವ್ರ ಮನೆ ವಿಷಯ ಹೇಳ್ತಿದ್ದೇನು ನಿಜ. ಅದು ನನ್ನ ಮೇಲಿರೋ ಭಕ್ತಿಯಿಂದ. ಮೇಡಮ್, ಬೇರೆಯವ್ರ ಮನೆ ವಿಷಯ ತಿಳ್ಕೊಂಡು ಬಾಯಿ ಚಪ್ಪರಿಸ್ಬಹುದೇ ಹೊರತು ಅದರಿಂದ ನಮ್ಗೆ ಯಾವ ಲಾಭನೂ ಇಲ್ಲ. ಆದರೆ ವಿಶಾಲಾಕ್ಷಿಯವರು MLC ಆಗೋದನ್ನ ತಪ್ಪಿಸೋದಕ್ಕೆ ನಿಮಗೆ ಈ ಘಟನೆ ಸಹಾಯ ಮಾಡಲ್ವಾ ಕೃಷ್ಣಪ್ಪ? ಅಂದ್ರೆ ವಿಶಾಲಾಕ್ಷಿ ಅವರ ಗಂಡನ ಕೊಲೆ ನಡೆದು ಆ ಆರೋಪ ವಿಶಾಲಾಕ್ಷಿ ಅವರ ಮೇಲೆ ಬಂದ್ರೆ ಲಾಭ ಯಾರಿಗೆ ಕೃಷ್ಣಪ್ಪ?